ಸಾಕಷ್ಟು ಜನ ಏನಪ್ಪ ಅಂದ್ರೆ ದಲ್ಲಾಳಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಕಳಿಸುತ್ತಿರುವುದನ್ನು ನಾವು ಗಮನಿಸಿದ್ದೇವೆ. ಈ ಉದಾಹರಣೆಗೆ ಹೇಳಬೇಕಪ್ಪ ಅಂತಂದ್ರೆ ಬೆಂಗಳೂರು ಕಡೆ ಶಿರಾ, ಚಿಕ್ಕಮಗಳೂರು, ಚಿತ್ರದುರ್ಗ, ಅದಲ್ಲದನೆ ಈ ಕಡೆ ನಮ್ಮ ಇಂಡಿ ತಾಲೂಕು ಮಹಾರಾಷ್ಟ್ರ ಸಮೀಪ ಇರುವುದರಿಂದ ಮಹಾರಾಷ್ಟ್ರಕ್ಕೆ ಸಹಿತ ಈ ದಲ್ಲಾಳುಗಳನ್ನು ಒಯ್ದು ಮಾರಾಟ ಮಾಡ್ಲಿಕ್ಕತ್ತಾರ. ಇಂಥ ಗಿಡಗಳನ್ನು ಏನಪ್ಪ ಅಂದ್ರೆ ಅಧಿಕಾರಿಗಳು ಮತ್ತು ಈಗ ರಾಜಕಾರಣಿಗಳು ಈಗಾದರೂ ಇದನ್ನು ಎಚ್ಚೆತ್ತುಕೊಂಡು ಇದನ್ನು ಹತೋಟಿ ಮಾಡಲಿ ಅಂಥೇಳಿ ನಮ್ಮನ್ನು ಅವರಿಗೆ ಮನವಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ವಿಜಯಪುರ ಜಿಲ್ಲೆಯಾದ್ಯಂತ ಬರಗಾಲ ಆವರಿಸಿದ್ದು, ಬರಗಾಲಕ್ಕೆ ಮೂಲ ಕಾರಣ ಅಂದರೆ ನಾವು ಅರಣ್ಯ ನಾಶ, ಗಿಡ ಮರಗಳು ನಾಶ, ಈ ಎಲ್ಲ ನಾಶ ಆಗಿದ್ದರಿಂದ ಏನಪ್ಪ ಅಂದರೆ ಮಳೆ ಬಾರದೆ ರೈತ ಇವತ್ತಿನ ತತ್ತರಿಸಿ ಹೋಗಲಿಕ್ಕೆ ಮೂಲ ಕಾರಣ ಅಪ್ಪ ಅಂದರೆ ಅವುಗಳನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಹೊತ್ತಿರತಕ್ಕಂತಹ ಇಲಾಖೆಯವರು ಅಂತ ಹೇಳ್ಬೋದು. ನಮ್ಮಲ್ಲಿ ಇರತಕ್ಕಂತಹ ಹಿಂಡಿ ತಾಲೂಕಿನ ಅರಣ್ಯ ಇಲಾಖೆಯ ಸಿಬ್ಬಂದಿ ಕಣ್ಣು ಕಂಡರೂ ಸಹಿತ ಕಣ್ಣು ಮುಚ್ಚಿ ಏನಪ್ಪ ಅಂದರೆ ಕುಳಿತಿರತಕ್ಕಂಥ ವಾತಾವರಣ ನಾವು ಕಂಡಿದ್ದೀವಿ. ದಿನನಿತ್ಯ ಸರ್ಕಲ್ನಲ್ಲಿ ಸುಮಾರು ದಿನ ಒಂದು 10 ರಿಂದ 20 ಏನಪ್ಪ ಅಂದರೆ ಹಿಂಡಿ ಸರ್ಕಲ್ನಲ್ಲಿ ಏನಪ್ಪ ಅಂದರೆ ಕಟ್ಟಿಗೆ ಕಡ್ಕೊಂಡು ಹೋಗುವಂತಹ ವಾಹನಗಳನ್ನು ಕಂಡು ನಮಗೇನಪ್ಪ ಅಂದರೆ ಮಲಗುವಂಥ ಪರಿಸ್ಥಿತಿ ಇವತ್ತಿನ ದಿನ ನಮ್ಮದಾಗ್ಯದ. ಅದಕ್ಕೆ ದಯವಿಟ್ಟು ಇವತ್ತು ಪ್ರತಿಯೊಂದು ಸಂಸ್ಥೆಗಳು, ಸಂಘ ಸಂಸ್ಥೆಗಳಿಂದ ಪ್ರತಿಯೊಬ್ಬರು ಸಹಿತ ಏನಪ್ಪ ಅಂದರೆ ಬರಗಾಲ ನಿವಾರಣೆ ಆಗಬೇಕಾದ್ರೆ ನಾವೇನಪ್ಪ ಅಂದರೆ ಗಿಡಗಳನ್ನು ನೆಡಬೇಕು. ಕೋಟಿ ವೃಕ್ಷ ಅಭಿಯಾನ ಅಂತೇಳಿ ಹಲವಾರು ಸಂಘ ಸಂಸ್ಥೆಗಳು ಇವತ್ತು ರಾಜ್ಯಾದ್ಯಂತ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವರು ಏನಪ್ಪ ಅಂದ್ರೆ 150ನೇ ಜನ್ಮ ದಿನಾಚರಣೆ ಅಂಗವಾಗಿ ಕೇಂದ್ರ ಸರ್ಕಾರವು ಸಹಿತ ಏನಪ್ಪ ಅಂದ್ರೆ 22 ಕೋಟಿ ಏನಪ್ಪ ಅಂದ್ರೆ ಸಸಿಗಳನ್ನು ನೆಡುವಂತ ಒಂದು ಅಭಿಯಾನ ಹಮ್ಮಿಕೊಂಡಿದೆ ದೇಶಾದ್ಯಂತ. ಅದೇ ನಿಟ್ಟಿನೊಳಗೆ ರಾಜ್ಯ ಮತ್ತು ನಮ್ಮ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಸಸಿಗಳನ್ನು ನೆಟ್ಟು ಮರ ಬೆಳೆಸಿ ಏನಪ್ಪ ಅಂದ್ರೆ ಬರ ಅಳಿಸಬೇಕು ಅಂತಕ್ಕಂತಹ ಒಂದು ವಿಚಾರ ಇಟ್ಕೊಂಡು ಇವತ್ತಿನ ದಿನ ಎಲ್ಲ ಸಂಘ ಸಂಸ್ಥೆಗಳು ಜನ ನಿರ್ಣಯ ಮಾಡಿದಾಗ, ಆದರೆ ಅದನ್ನು ಸಂರಕ್ಷಣೆ ಮಾಡುವಂತಹ ಅರಣ್ಯ ಇಲಾಖೆಯವರು ಕಣ್ಮುಚ್ಚಿಕೊಂಡು ದಿನನಿತ್ಯ ರೈತರು ಏನಪ್ಪ ಅಂದ್ರೆ ಗಿಡಗಳನ್ನು ಮಾರೋದು, ಕಟ್ಟಿಗೆ ಕಡೆಯೋರು, ಇಡ್ಲಿ ಮಾಡುವಂಥವರಾಗಿರ್ಬೋದು ಮತ್ತು ಬೇರೆ ಬೇರೆ ಆಗಿರ್ತಕ್ಕಂಥ ಸೌದೆ ಕೆಲಸ ಮಾಡ್ತಕ್ಕಂಥವ್ರು, ಕಮಿಷನ್ ಮೇಲೆ ಗಿಡಗಳನ್ನು ಮಾರತಕ್ಕಂಥ ದಲಾಲರಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂಡಿ ತಾಲೂಕಿನಲ್ಲಿ ಕಾಣಿಸ್ತಾರೆ. ಈ ನಿಟ್ಟಿನೊಳಗೆ ದಿನಪ್ರತಿ ಏನಪ್ಪ ಅಂದರೆ ಸುಮಾರು ಗಿಡ ಮರಗಳನ್ನು ಏನಪ್ಪ ಅಂದರೆ ಕಡಿದು ಅರಣ್ಯ ನಾಶ ಮತ್ತು ಈ ಬರಗಾಲಕ್ಕೆ ಮೂಲ ಕಾರಣ ಯಾರಾದರೂ ಇದ್ದರೆ ಅದನ್ನು ಸಂರಕ್ಷಣೆ ಮಾಡುವಂಥ ಅರಣ್ಯ ಇಲಾಖೆ ಅಂತೇಳಿ ನಾವಿಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀವಿ.